ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನಲ್ನ ಪ್ಲೇ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಅದರದ್ದೇ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಯಲ್ಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗೆಯೇ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ ನ ಅಂತಿಮ ಭಾಗದಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಸರಿಯಾದ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ ಆಲ್ ದ ಬೆಸ್ಟ್ ಪ್ರಶ್ನೆ ಒಂದು ಈ ಕೆಳಗಿನ ಯಾವ ಬ್ಯಾಂಕ್ ಒಂದು ಮಿಲಿಯನ್ ಟ್ವಿಟರ್ ಅನುಯಾಯಿಗಳನ್ನು ತಲುಪಿದ ಮೊದಲ ವಿಶ್ವದ ಕೇಂದ್ರ ಬ್ಯಾಂಕ್ ಆಯಿತು ಸರಿಯಾದ ಉತ್ತರ ಆಪ್ಷನ್ ಒನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮಿಲಿಯನ್ ಟ್ವಿಟರ್ ಅನುಯಾಯಿಗಳನ್ನು ತಲುಪಿದ ವಿಶ್ವದ ಮೊದಲ ಕೇಂದ್ರ ಬ್ಯಾಂಕ್ ಆರ್ಬಿಐ ಆಗಿದೆ ಒಂದು ಮಿಲಿಯನ್ ಟ್ವಿಟರ್ ಅನುಯಾಯಿಗಳೊಂದಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೈಲುಗಲ್ಲು ತಲುಪಿದ ವಿಶ್ವದ ಮೊದಲ ಕೇಂದ್ರ ಬ್ಯಾಂಕ್ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯುಎಸ್ ಫೆಡರಲ್ ರಿಸರ್ವ್ ಮತ್ತು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅನ್ನು ಟ್ವಿಟರ್ನಲ್ಲಿ ಸೋಲಿಸಿ ಅತ್ಯಂತ ಜನಪ್ರಿಯ ಕೇಂದ್ರ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ ಆರ್ಬಿಐನ ರಾಜ್ಯಪಾಲರು ಶಕ್ತಿಕಾಂತ್ ದಾಸ್ ಆರ್ಬಿಐ ಪ್ರಧಾನ ಕಚೇರಿ ಮುಂಬೈ ಸೋ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಜಿ ಟ್ವೆಂಟಿ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಧ್ಯಕ್ಷ ಸ್ಥಾನಕ್ಕೆ ಈ ಕೆಳಗಿನ ಯಾವ ರಾಷ್ಟ್ರ ಅಧ್ಯಕ್ಷತೆ ವಹಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಟು ಇಟಲಿ ಹದಿನೈದನೇ ಜಿ ಟ್ವೆಂಟಿ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಸೌದಿ ಅರೇಬಿಯಾದ ಅಧ್ಯಕ್ಷತೆಯಲ್ಲಿ ನಡೆಯಿತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಸೌದಿ ಅರೇಬಿಯಾದ ರಾಜ ಸಲ್ಮಾನ್ ಬಿನ್ ಅಬ್ದುಲ್ಜೀಜ್ ಅಲ್ ಸೌದ್ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದರು ರಿಲೀಸಿಂಗ್ ದಿ ಅಪರ್ಚುನಿಟೀಸ್ ಆಫ್ ದ ಟ್ವೆಂಟಿ ಫಸ್ಟ್ ಸೆಂಚುರಿ ಫಾರ್ ಆಲ್ ಎಂಬ ವಿಷಯದ ಅಡಿಯಲ್ಲಿ ಎರಡು ದಿನಗಳ ಶೃಂಗಸಭೆ ನಡೆಯಿತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಹತ್ತೊಂಬತ್ತು ಸದಸ್ಯ ರಾಷ್ಟ್ರಗಳ ಆಯಾ ಸರ್ಕಾರದ ಮುಖ್ಯಸ್ಥರು ಇಯು ಇತರ ಆಹ್ವಾನಿತ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆ ಶೃಂಗಸಭೆಯಲ್ಲಿ ಭಾಗವಹಿಸಿದರು ಜಿ ಟ್ವೆಂಟಿ ಶೃಂಗಸಭೆಯ ಗಮನವು ಕೋವಿಡ್ ನೈನ್ಟೀನ್ ನಿಂದ ಅಂತರ್ಗತ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಚೇತರಿಕೆಯ ಮೇಲೆ ಇತ್ತು ಮತ್ತು ನಾಯಕರು ಸಾಂಕ್ರಾಮಿಕ ಸನ್ನದ್ಧತೆ ಮತ್ತು ಉದ್ಯೋಗಗಳನ್ನು ಸ್ಥಾಪಿಸುವ ಮಾರ್ಗಗಳು ಮತ್ತು ವಿಧಾನಗಳ ಬಗ್ಗೆ ಚರ್ಚಿಸಿದರು ಹದಿನಾರು ಡಿಸೆಂಬರ್ ಇಪ್ಪತ್ತರಂದು ಇಟಲಿ ಹದಿನಾರನೇ ಜಿ ಟ್ವೆಂಟಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದೆ ಜಿ ಟ್ವೆಂಟಿ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಧ್ಯಕ್ಷತೆಯನ್ನು ಇಟಲಿ ವಹಿಸಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡೋನೇಷ್ಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಮತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಬ್ರೆಜಿಲ್ನಲ್ಲಿ ನಡೆಯಲಿದೆ ಸೊ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಎರಡನೇ ತ್ರಿಪಕ್ಷೀಯ ಕಡಲ ವ್ಯಾಯಾಮ ಸಿಟ್ ಮೆಕ್ಸ್ ಟ್ವೆಂಟಿ ಇತ್ತೀಚೆಗೆ ನಡೆಯಿತು ಇದು ಭಾರತ ಮತ್ತು ಯಾವ ದೇಶಗಳ ನಡುವಿನ ತ್ರಿಪಕ್ಷೀಯ ಕಡಲ ವ್ಯಾಯಾಮ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ಭಾರತ ಸಿಂಗಾಪುರ ಮತ್ತು ಥೈಲ್ಯಾಂಡ್ನ ಎರಡನೇ ಆವೃತ್ತಿಯ ತ್ರಿಪಕ್ಷೀಯ ಕಡಲ ವ್ಯಾಯಾಮ ಸಿಟ್ ಮೆಕ್ಸ್ ಟ್ವೆಂಟಿ ಅನ್ನು ಅಂಡಮಾನ್ ಸಮುದ್ರದಲ್ಲಿ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರವರೆಗೆ ನಡೆಸಲಾಯಿತು ವ್ಯಾಯಾಮದ ಎರಡ್ ಸಾವಿರದ ಇಪ್ಪತ್ತರ ಆವೃತ್ತಿಯನ್ನು ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ ಆರ್ಎಸ್ಎನ್ ಆಯೋಜಿಸುತ್ತಿದೆ ಸ್ಥಳೀಯವಾಗಿ ನಿರ್ಮಿಸಲಾದ ಎಎಸ್ಡಬ್ಲ್ಯೂ ಕಾರ್ವೆಟ್ ಕಮೋಟಾ ಮತ್ತು ಕ್ಷಿಪಣಿ ಕಾರ್ವೆಟ್ ಕಾರ್ಮುಕ್ ಸೇರಿದಂತೆ ಭಾರತೀಯ ನೌಕಾಪಡೆ ಹಡಗುಗಳು ಈ ವ್ಯಾಯಾಮದಲ್ಲಿ ಭಾಗವಹಿಸಿದ್ದವು ಐಎನ್ ಆರ್ಎಸ್ಎನ್ ಮತ್ತು ರಾಯಲ್ ಥಾಯ್ ನೇವಿ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಪರಸ್ಪರ ವಿಶ್ವಾಸವನ್ನು ಬಲಪಡಿಸಲು ಮತ್ತು ಪ್ರದೇಶದ ಒಟ್ಟಾರೆ ಕಡಲ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಮಾನ್ಯ ತಿಳುವಳಿಕೆ ಮತ್ತು ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಸಿಟ್ಮೆಕ್ಸ್ ಸರಣಿಯ ವ್ಯಾಯಾಮಗಳನ್ನು ನಡೆಸಲಾಗುತ್ತದೆ ಸಿಟ್ಮೆಕ್ಸ್ನ ಮೊದಲ ಆವೃತ್ತಿಯನ್ನು ಭಾರತೀಯ ನೌಕಾಪಡೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೋರ್ಟ್ ಬ್ಲೇರ್ನಲ್ಲಿ ಆಯೋಜಿಸಿತ್ತು ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಸಿಂಬೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯುವ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಬೈಲ್ಯಾಟರ್ ಮೆರಿಟೈಮ್ ಎಕ್ಸರ್ಸೈಸ್ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸಿಂಗಾಪುರ್ ಅಂಡಮಾನ್ ಸಮುದ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಸಿಂಬೆಕ್ಸ್ ವ್ಯಾಯಾಮವನ್ನು ನಿಗದಿಪಡಿಸಲಾಗಿದೆ ಸಿಂಬೆಕ್ಸ್ ಭಾರತ ಮತ್ತು ಸಿಂಗಾಪುರ ನಡುವಿನ ದ್ವಿಪಕ್ಷೀಯ ಕಡಲ ವ್ಯಾಯಾಮವಾಗಿದೆ ಇದು ಸಿಂಬೆಕ್ಸ್ನ ಇಪ್ಪತ್ತೇಳನೇ ಆವೃತ್ತಿಯಾಗಿದೆ ಸೊ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಹೊಸ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಮಾರಾಟವನ್ನು ನಿಷೇಧಿಸುವುದಾಗಿ ಯಾವ ದೇಶ ವಾಗ್ದಾನ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಟು ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ಇತ್ತೀಚೆಗೆ ಎರಡ್ ಸಾವಿರದ ಮೂವತ್ತರಿಂದ ಹೊಸ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳು ಮತ್ತು ವ್ಯಾನ್ಗಳ ಮಾರಾಟವನ್ನು ನಿಷೇಧಿಸುವುದಾಗಿ ವಾಗ್ದಾನ ಮಾಡಿದೆ ಈ ಗಡುವು ಈ ಹಿಂದೆ ಬ್ರಿಟನ್ ವಾಗ್ದಾನ ಮಾಡಿದ್ದಕ್ಕಿಂತ ಐದು ವರ್ಷಗಳ ಮುಂದಿದೆ ಈ ಮೊದಲು ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಎರಡ್ ಸಾವಿರದ ಐವತ್ತರ ವೇಳೆಗೆ ನಿವ್ವಳ ಶೂನ್ಯಕ್ಕೆ ಹೊರಸೂಸುವಿಕೆಯನ್ನು ಕಡಿತಗೊಳಿಸಲು ಹಸಿರು ಕ್ರಾಂತಿ ಎಂದು ಘೋಷಿಸಿದರು ಕಳೆದ ವರ್ಷ ಎರಡ್ ಸಾವಿರದ ಐವತ್ತರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆ ಗುರಿಯನ್ನು ನಿಗದಿಪಡಿಸಿದ ಮೊದಲ ಜಿ ಸೆವೆನ್ ದೇಶ ಎಂಬ ಹೆಗ್ಗಳ ಹೆಗ್ಗಳಿಕೆಗೆ ಬ್ರಿಟನ್ ಪಾತ್ರವಾಯಿತು ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಾರ್ಯಾಚರಣೆಗಾಗಿ ವರ್ಲ್ಡ್ ವೈಡ್ ರೇಡಿಯೋ ನ್ಯಾವಿಗೇಷನ್ ಸಿಸ್ಟಮ್ ಡಬ್ಲ್ಯೂಡಬ್ಲ್ಯೂ ನ ಭಾಗವಾಗಿ ಪ್ರಾದೇಶಿಕ ಸಂಚಾರ ಉಪಗ್ರಹ ವ್ಯವಸ್ಥೆಯನ್ನು ಹೊಂದಿರುವ ನಾಲ್ಕನೇ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಫೋರ್ ಭಾರತ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಾರ್ಯಾಚರಣೆಗಾಗಿ ವರ್ಲ್ಡ್ ವೈಡ್ ರೇಡಿಯೋ ನ್ಯಾವಿಗೇಷನ್ ಸಿಸ್ಟಮ್ನ ಭಾಗವಾಗಿ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಂ ಅನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಗುರುತಿಸಿದೆ ಇದರೊಂದಿಗೆ ಭಾರತವು ತನ್ನ ಸ್ವತಂತ್ರ ಪ್ರಾದೇಶಿಕ ಸಂಚರಣೆ ಉಪಗ್ರಹ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಂ ವ್ಯವಸ್ಥೆಯನ್ನು ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ದಟ್ ಈಸ್ ಐಎಂಒ ಮಾನ್ಯತೆ ಪಡೆದ ವಿಶ್ವದ ನಾಲ್ಕನೇ ದೇಶವಾಗಿದೆ ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಐಎಂಒ ಗುರುತಿಸಿರುವ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹೊಂದಿರುವ ಇತರ ಮೂರು ದೇಶಗಳ ಯಾವ್ಯಾವಪ್ಪ ಅಂದರೆ ಯು ಎಸ್ ರಷ್ಯಾ ಮತ್ತು ಚೀನಾ ಭಾರತೀಯ ಗಡಿಯಿಂದ ಸುಮಾರು ಒಂದು ಸಾವಿರದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರತೀಯ ಸಾಗರ ನೀರಿನಲ್ಲಿ ಹಡಗುಗಳ ಸಂಚಾರಕ್ಕೆ ಸಹಾಯ ಮಾಡಲು ನಿಖರವಾದ ಸ್ಥಾನ ಮಾಹಿತಿ ಸೇವೆಗಳನ್ನು ಒದಗಿಸಲು ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟೆಲೈಟ್ ಸಿಸ್ಟಮ್ ಐಆರ್ಎನ್ಎಸ್ಎಸ್ ಅನ್ನು ಈಗ ಅಧಿಕೃತವಾಗಿ ಬಳಸಲಾಗುತ್ತದೆ ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಧೀನದಲ್ಲಿರುವ ಮೀನುಗಾರಿಕಾ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರಿಕೆ ಎಂದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯಗಳಿಗೆ ಪ್ರಶಸ್ತಿ ನೀಡಿತು ಇದರಲ್ಲಿ ಮೆರೇನ್ ಸ್ಟೇಟಸ್ ಪ್ರಶಸ್ತಿ ಯಾವ ರಾಜ್ಯಕ್ಕೆ ನೀಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಒನ್ ಒಡಿಶಾ ಉನ್ನತ ರಾಜ್ಯಗಳು ಸಾಗರ ರಾಜ್ಯಗಳು ಒಡಿಶಾ ಒಳನಾಡಿನ ರಾಜ್ಯಗಳು ಉತ್ತರ ಪ್ರದೇಶ ಗುಡ್ಡಗಾಡು ಮತ್ತು ಈಶಾನ್ಯ ರಾಜ್ಯಗಳು ಅಸ್ಸಾಂ ಉನ್ನತ ಸಂಸ್ಥೆಗಳು ತಮಿಳುನಾಡು ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಸಾಗರಕ್ಕಾಗಿ ತೆಲಂಗಾಣ ರಾಜ್ಯ ಮೀನುಗಾರರ ಸಹಕಾರಿ ಸಂಘಗಳು ಫೆಡರೇಷನ್ ಲಿಮಿಟೆಡ್ ಒಳನಾಡಿಗೆ ಅಸ್ಸಾಂ ಅಪೆಕ್ಸ್ ಕೋಆಪರೇಟಿವ್ ಫಿಶ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಫೆಡರೇಷನ್ ಲಿಮಿಟೆಡ್ ಗುಡ್ಡಗಾಡು ಪ್ರದೇಶಕ್ಕೆ ಉನ್ನತ ಜಿಲ್ಲೆಗಳು ಅತ್ಯುತ್ತಮ ಸಾಗರ ಜಿಲ್ಲೆ ಕೃಷ್ಣಾ ಜಿಲ್ಲೆ ಆಂಧ್ರಪ್ರದೇಶದ್ದು ಅತ್ಯುತ್ತಮ ಒಳನಾಡು ಜಿಲ್ಲೆ ಕಲಹಂಡಿ ಒಡಿಶಾದ್ದು ಅತ್ಯುತ್ತಮ ಬೆಟ್ಟ ಮತ್ತು ಈಶಾನ್ಯ ಜಿಲ್ಲೆ ಅಸ್ಸಾಂನ ನಾಗಾನ್ ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಅರ್ಥಶಾಸ್ತ್ರಜ್ಞ ಗುಪ್ತಚರ ಘಟಕ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇಐಯ ತನ್ನ ದ್ವೈವಾರ್ಷಿಕ ವರ್ಲ್ಡ್ ವೈಡ್ ಕೌಸ್ಟ್ ಆಫ್ ಲಿವಿಂಗ್ ಡಬ್ಲ್ಯೂಸಿಒಲ್ ಅನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಪ್ಯಾರಿಸ್ ಹಾಂಗ್ಕಾಂಗ್ ಮತ್ತು ಯಾವ ನಗರ ಅತ್ಯಂತ ದುಬಾರಿ ನಗರ ಸ್ಥಾನ ಪಡೆದಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಜೂರಿಚ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯುನಿಟ್ ತಮ್ಮ ಜೀವನ ವೆಚ್ಚದ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಶ್ವದ ಅತ್ಯಂತ ದುಬಾರಿ ನಗರಗಳ ವರ್ಲ್ಡ್ ವೈಡ್ ಕಾಸ್ಟ್ ಆಫ್ ಲಿವಿಂಗ್ ಡಬ್ಲ್ಯೂಸಿಒಎಲ್ ವರದಿಯನ್ನು ಬಿಡುಗಡೆ ಮಾಡಿದೆ ನೂರ ಮೂವತ್ತ್ ಮೂರು ನಗರಗಳನ್ನು ಒಳಗೊಂಡಿರುವ ಈ ಪಟ್ಟಿಯಲ್ಲಿ ಹಾಂಗ್ಕಾಂಗ್ ಪ್ಯಾರಿಸ್ ಮತ್ತು ಜೂರಿಚ್ ಮೊದಲ ಸ್ಥಾನದಲ್ಲಿದ್ದು ಅತ್ಯಂತ ವೆಚ್ಚದ ನಗರಗಳಾಗಿವೆ ವರದಿಯು ನೂರ ಮೂವತ್ತೆಂಟು ವಸ್ತುಗಳ ಬೆಲೆಯನ್ನು ಗಣನೆಗೆ ತೆಗೆದುಕೊಂಡಿದೆ ಪ್ರತಿದಿನ ಅವಶ್ಯಕತೆಗೆ ಬಳಸಲಾಗುತ್ತದೆ ಮತ್ತು ಕೋವಿಡ್ನಿಂದಾಗಿ ಆ ದೇಶದ ಕರೆನ್ಸಿಯ ಕುಸಿತ ಅಥವಾ ಏರುತ್ತಿರುವ ಮೌಲ್ಯವು ನಗರಗಳಿಗೆ ಅನುಗುಣವಾಗಿ ಸ್ಥಾನಗಳನ್ನು ನೀಡುತ್ತದೆ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತು ಆದಿತ್ಯ ವಿಕ್ರಮ್ ಬಿರ್ಲಾ ಕಲಾ ಶಿಖರ್ ಪ್ರಶಸ್ತಿ ಯಾರಿಗೆ ನೀಡಿ ಗೌರವಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ತ್ರೀ ನಸರುದ್ದೀನ್ ಶಾ ಹಿರಿಯ ನಟ ನಸರುದ್ದೀನ್ ಶಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತರ ಆದಿತ್ಯ ವಿಕ್ರಮ್ ಬಿರ್ಲಾ ಕಲಾಶಿಖರ್ ಪುರಸ್ಕಾರವನ್ನು ವಾರ್ಷಿಕ ಸಂಗೀತ್ ಕಲಾ ಕೇಂದ್ರ ಪ್ರಶಸ್ತಿ ಸಂದರ್ಭದಲ್ಲಿ ನೀಡಿ ಗೌರವಿಸಲಾಗಿದೆ ಇದಲ್ಲದೆ ನೀಲ್ ಚೌಧರಿ ಮತ್ತು ಐರಾವತಿ ಕಾರ್ನಿಕ್ ಅವರಿಗೆ ಆದಿತ್ಯ ವಿಕ್ರಮ್ ಬಿರ್ಲಾ ಕಲಾಕಿರಣ್ ಪುರಸ್ಕಾರ ಪ್ರಶಸ್ತಿ ನೀಡಲಾಯಿತು ಆದಿತ್ಯ ವಿಕ್ರಮ್ ಬಿರ್ಲಾ ಕಲಾಶಿಖರ್ ಮತ್ತು ಕಲಾಕಿರಣ ಪುರಸ್ಕಾರ ಪ್ರಶಸ್ತಿಗಳನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂಗೀತ ಕಲಾ ಕೇಂದ್ರ ಸಂಗೀತ್ ಕಲಾ ಕೇಂದ್ರ ಎಸ್ ಕೆ ಕೆ ಸ್ಥಾಪಿಸಿತು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆದಿತ್ಯ ವಿಕ್ರಮ್ ಬಿರ್ಲಾ ಆದಿತ್ಯ ಬಿರ್ಲಾ ಸಮೂಹದ ಮಾಜಿ ಅಧ್ಯಕ್ಷರು ಸ್ಥಾಪಿಸಿದರು ನಾಟಕ ಮತ್ತು ಪ್ರದರ್ಶನ ಕಲೆಗಳಲ್ಲಿ ಶ್ರೇಷ್ಠತೆಯನ್ನು ಗೌರವಿಸಲು ಇದನ್ನು ನೀಡಲಾಗುತ್ತದೆ ಸೊ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಬೆಂಗಳೂರು ಟೆಕ್ ಶೃಂಗಸಭೆಯ ವಿಷಯವೇನು ಸರಿಯಾದ ಉತ್ತರ ಆಪ್ಷನ್ ಟು ನೆಕ್ಸ್ಟ್ ಈಸ್ ನೌ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನಲ್ಲಿ ಟೆಕ್ ಶೃಂಗಸಭೆಯನ್ನು ಉದ್ಘಾಟಿಸಿದರು ಇದನ್ನು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಎಸ್ಟಿಪಿಐ ಜೊತೆಗೆ ಕರ್ನಾಟಕ ಸರ್ಕಾರ ಆಯೋಜಿಸಿದೆ ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ ಕರ್ನಾಟಕದ ವಿಷನ್ ಗ್ರೂಪ್ ಆನ್ ಐಟಿ ಬಯೋಟೆಕ್ನಾಲಜಿ ಮತ್ತು ಸ್ಟಾರ್ಟ್ಅಪ್ ಸಹ ಶೃಂಗಸಭೆಯನ್ನು ಆಯೋಜಿಸುವಲ್ಲಿ ತೊಡಗಿದೆ ಈ ವರ್ಷದ ಟೆಕ್ ಶೃಂಗಸಭೆಯ ವಿಷಯ ನೆಕ್ಸ್ಟ್ ಈಸ್ ನೌ ಸೊ ಆಪ್ಷನ್ ಟೂ ಈಸ್ ಆನ್ಸರ್ ಕೇಂದ್ರ ಸಂಸ್ಕೃತಿ ಸಚಿವರು ಲಂಡನ್ನಿಂದ ಮರುಪಡೆಯಲಾದ ಕಂಚಿನ ವಿಗ್ರಹಗಳನ್ನು ಯಾವ ರಾಜ್ಯಕ್ಕೆ ಹಸ್ತಾಂತರಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಟು ತಮಿಳುನಾಡು ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಇತ್ತೀಚೆಗೆ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯ ಕಂಚಿನ ವಿಗ್ರಹಗಳನ್ನು ತಮಿಳುನಾಡು ಸರ್ಕಾರದ ಐಡಲ್ ವಿಂಗಿಗೆ ಹಸ್ತಾಂತರಿಸಿದರು ಈ ಕಂಚಿನ ವಿಗ್ರಹಗಳನ್ನು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಲಂಡನ್ನಲ್ಲಿರುವ ಭಾರತದ ಹೈಕಮಿಷನ್ಗೆ ಲಂಡನ್ ಮೆಟ್ರೋಪಾಲಿಟನ್ ಪೊಲೀಸರು ಹಸ್ತಾಂತರಿಸಿದ್ದರು ಈ ವಿಗ್ರಹಗಳು ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ದೇವಾಲಯಕ್ಕೆ ಸೇರಿದ್ದು ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಳವು ಮಾಡಲಾಗಿತ್ತು ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಕಳೆದ ಎರಡು ದಶಕಗಳಲ್ಲಿ ಭಾರತ ತನ್ನ ಮೊದಲ ಅದ್ವಿತೀಯ ಶೃಂಗಸಭೆ ಸಭೆಯನ್ನು ಯಾವ ದೇಶದೊಂದಿಗೆ ನಡೆಸಿದೆ ಸರಿಯಾದ ಉತ್ತರ ಆಪ್ಷನ್ ಟು ಲಕ್ಸೆಂಬರ್ಗ್ ಕಳೆದ ಎರಡು ದಶಕಗಳಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ನಡುವಿನ ಮೊದಲ ಅದ್ವಿತೀಯ ಶೃಂಗಸಭೆ ವಾಸ್ತವಿಕವಾಗಿ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಲಕ್ಸಂಬರ್ಗ್ನ ಪ್ರಧಾನಿ ಚೇವಿಯರ್ ಬೆಟ್ಟಲ್ ಅವರೊಂದಿಗೆ ಶೃಂಗಸಭೆಯಲ್ಲಿ ಪಾಲ್ಗೊಂಡರು ಶೃಂಗಸಭೆಯಲ್ಲಿ ಲಕ್ಸೆಂಬರ್ಗ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮತ್ತು ಇಂಡಿಯಾ ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸೇರಿದಂತೆ ಮೂರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ಮೃದುಲಾ ಸಿನ್ಹಾ ಯಾವ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಟು ಗೋವಾ ಬಿಜೆಪಿಯ ಹಿರಿಯ ರಾಜಕಾರಣಿ ಮತ್ತು ಗೋವಾ ಮಾಜಿ ರಾಜ್ಯಪಾಲೆ ಮೃದುಲಾ ಸಿನ್ಹಾ ಅವರು ತಮ್ಮ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದರು ಅವರು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು ಅವರು ಶಿಕ್ಷಕಿ ಕವಿ ಮತ್ತು ಹಿರಿಯ ಹಿಂದಿ ಬರಹಗಾರರಾಗಿದ್ದರು ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ನಂತರ ಹಲವಾರು ಹಿರಿಯ ಹುದ್ದೆಗಳನ್ನು ಅಲಂಕರಿಸಿದ್ದರು ಗೋವಾದ ರಾಜ್ ಹಲವಾರು ಹೊಸ ಉಪಕ್ರಮಗಳಿಗೆ ಅವರು ಹೆಸರುವಾಸಿಯಾಗಿದ್ದರು ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಟ್ವಿಟರ್ ಪ್ರಾರಂಭಿಸಿರುವ ಕಣ್ಮರೆಯಾಗಿರುವ ಟ್ವೀಟ್ಗಳ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ತ್ರೀ ಫ್ಲೀಟ್ಸ್ ಸ್ನ್ಯಾಪ್ಚಾಟ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಂತಹ ಇತರ ಸೈಟ್ಗಳ ಮಾದರಿಯಲ್ಲಿ ಟ್ವಿಟರ್ ಇತ್ತೀಚೆಗೆ ಫ್ಲೀಟ್ಸ್ ಎಂದು ಕರೆಯಲ್ಪಡುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಣ್ಮರೆಯಾಗುವ ಟ್ವೀಟ್ಗಳನ್ನು ಹೊರತಂದಿದೆ ಈ ವೈಶಿಷ್ಟ್ಯವನ್ನು ಜಾಗತಿಕವಾಗಿ ಬಿಡುಗಡೆ ಮಾಡುವ ಮೊದಲು ಸಾಮಾಜಿಕ ಮಾಧ್ಯಮ ದೈತ್ಯ ಟ್ವೀಟರ್ ಬ್ರೆಜಿಲ್ ಇಟಲಿ ಭಾರತ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಈ ವೈಶಿಷ್ಟ್ಯವನ್ನು ಪರೀಕ್ಷಿಸಿದೆ ಈ ಟ್ವೀಟ್ಗಳನ್ನು ರಿಟ್ವೀಟ್ ಮಾಡಲು ಸಾಧ್ಯವಿಲ್ಲ ಮತ್ತು ಹಳೆಯ ಟ್ವೀಟ್ಗಳಂತೆಯೇ ಅವು ಲೈಕ್ಸ್ ಗಳಿಸುವುದಿಲ್ಲ ಸೊ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಆಪರೇಷನ್ ಕ್ಯಾಲಿಪ್ಸು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಮಾದಕ ವಸ್ತು ಕಳ್ಳಸಾಗಣೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಡಿಆರ್ಐ ಇತ್ತೀಚೆಗೆ ಕ್ಯಾಲಿಪ್ಸೊ ಎಂಬ ಸಂಕೇತನಾಮದ ಕಾರ್ಯಾಚರಣೆಯಡಿಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳಸಾಗಣೆ ದಂಧೆಯನ್ನು ಭೇದಿಸಿದೆ ಇದನ್ನು ಮುಂಬೈ ಮತ್ತು ರಾಜಸ್ಥಾನದ ಉದಯಪುರದಲ್ಲಿ ಮೂರು ದಿನಗಳ ಕಾಲ ನಡೆಸಲಾಯಿತು ಟ್ರಿನಿಡಾನ್ ಮತ್ತು ಟೊಬಾಗೋದಿಂದ ಮುಂಬೈಗೆ ಕೊರಿಯರ್ ಮಾಡಿದ ಅರ್ಧ ಕೆಜಿಗಿಂತ ಹೆಚ್ಚು ಕೊಕೇನ್ ಅನ್ನು ಡಿಆರ್ಐ ವಶಪಡಿಸಿಕೊಂಡಿದೆ ಮಾದಕ ದ್ರವ್ಯ ಕಳ್ಳಸಾಗಣೆಯಲ್ಲಿ ಭಾಗಿಯಾದ ನಾಲ್ವರನ್ನು ಸಹ ಬಂಧಿಸಲಾಗಿದೆ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ವಿಶ್ವಸಂಸ್ಥೆಯು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಓಐಸಿ ಅಂಡ್ ಯುರೋಪಿಯನ್ ಯೂನಿಯನ್ ಇ ಯು ಮಂಡಿಸಿದ ನಿರ್ಣಯವನ್ನು ಅಂಗೀಕರಿಸಿದೆ ಇದು ಯಾವ ಘಟನೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಟು ರೋಹಿಂಗ್ಯಾ ಬಿಕ್ಕಟ್ಟು ರೋಹಿಂಗ್ಯಾ ಬಿಕ್ಕಟ್ಟಿನ ತುರ್ತು ಪರಿಹಾರಕ್ಕಾಗಿ ವಿಶ್ವಸಂಸ್ಥೆಯು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ದೇಶಗಳ ಮತ್ತು ಯುರೋಪಿಯನ್ ಯೂನಿಯನ್ ಮಂಡಿಸಿದ ನಿರ್ಣಯವನ್ನು ಅಂಗೀಕರಿಸಿದೆ ನೂರ ಮೂವತ್ತೆರಡು ದೇಶಗಳ ಪರವಾಗಿ ಮತ ಚಲಾಯಿಸುವ ಮೂಲಕ ಈ ನಿರ್ಣಯವನ್ನು ಅಂಗೀಕರಿಸಲಾಯಿತು ರೋಹಿಂಗ್ಯ ಮತ್ತು ಇತರ ಅಲ್ಪಸಂಖ್ಯಾತರಿಗೆ ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಪೌರತ್ವ ನೀಡುವುದು ಮತ್ತು ಅವರ ಮನೆಗಳಿಗೆ ಮರಳುವಂತೆ ನೋಡಿಕೊಳ್ಳುವುದು ಈ ನಿರ್ಣಯದಲ್ಲಿತ್ತು ಸೊ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈಗಿನ ಗವರ್ನರ್ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈಗಿನ ಗವರ್ನರ್ ಯಾರು ಪ್ರಶ್ನೆ ಎರಡು ವಿಶ್ವ ಮೀನುಗಾರಿಕೆ ದಿನಾಚರಣೆ ಎಂದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯಗಳಿಗೆ ಪ್ರಶಸ್ತಿ ನೀಡಿತು ಇದರಲ್ಲಿ ಒಳನಾಡಿನ ರಾಜ್ಯ ಪ್ರಶಸ್ತಿ ಯಾವ ರಾಜ್ಯಕ್ಕೆ ನೀಡಲಾಯಿತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಎಂದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯಗಳಿಗೆ ಪ್ರಶಸ್ತಿ ನೀಡಿತು ಇದರಲ್ಲಿ ಒಳನಾಡಿನ ರಾಜ್ಯ ಪ್ರಶಸ್ತಿ ಯಾವ ರಾಜ್ಯಕ್ಕೆ ನೀಡಲಾಯಿತು ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು